ಕುಷ್ಟಗಿನಲ್ಲಿ ಇಂಥ ಸಭೆ ಆಗುತ್ತೆ ಅಂತ ಯಾರಾದರೂ ಊಹೆ ಮಾಡಿದ್ರ? ಕುಷ್ಟಗಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಸಭೆ, ತಾವರೆಗೆರೆನಲ್ಲಿ ಒಂದು ಸಣ್ಣ ಹೋಬಳಿ ಮಟ್ಟದಲ್ಲಿ ನಡೆದಂಥ ಸಭೆ, ಈ ಜನಗಳ ಒಂದು ಸ್ಪಂದನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡ್ತಾ ಇದೆ. ನನ್ನ ತೊಂದರೆ, ನಾನೊಬ್ಬನೇ ಏಕಾಂಗಿಯಾಗಿ ಏನು ಪಕ್ಷ ರಾಜ್ಯ ಸುತ್ತಬೇಕಾಗಿದೆ? ಇನ್ನೂ ಕೊಪ್ಪಳಕ್ಕೆ ಇನ್ನೂ ಎರಡು ಬಾರಿ ಬರ್ತೀನಿ. ಇನ್ನೂ ಪಂಚರತ್ನ ರಥಯಾತ್ರೆ ಯಲಬುರ್ಗಿಲಿ ಆಗಬೇಕಾಗಿದೆ, ಕನಕಗಿರಿಲಿ ಆಗಬೇಕಾಗಿದೆ, ಗಂಗಾವತಿಯಲ್ಲಿ ಆಗಬೇಕಾಗಿದೆ, ಕೊಪ್ಪಳದಲ್ಲಿ ಆಗಬೇಕಾಗಿದೆ. ಇನ್ನು ಎರಡನೇ ಸುತ್ತಿನಲ್ಲಿ ಈ ಭಾಗಕ್ಕೂ ಮತ್ತೆ ಪುನಃ ಕೆಲವರಿಗೇನು ಜವಾಬ್ದಾರಿ ಕೊಡ್ತಾ ಇದ್ದೇನೆ. ನನ್ನ ಜವಾಬ್ದಾರಿಯಲ್ಲಿ ಅವರು ತೇರ್ಗಡೆ ಆದರೆ ಅವರ ಒಂದು ಕಾರ್ಯಕ್ರಮಗಳಿಗೆ ನಾನು ಪುನಃ ಮತ್ತೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂಗಣ ಕರಡಿ ಆಗಿರ್ಬೋದು ಅಥವಾ ಇನ್ನಿತರ ಮುಖಂಡರುಗಳು ಕುಮಾರಸ್ವಾಮಿ ಅವರೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಈಗ ಕರಡಿ ಸಂಗಣ್ಣ ಅವ್ರದ್ದು ಹೇಳಿದ್ರಿ, ಕರಡಿ ಸಂಗಣ್ಣ ಅವರು ಮೊದಲು ಬಿಜೆಪಿಯಿಂದ ನಿಂತು ಸೋತಿದ್ರು. ಕೇಳಿ ಇಲ್ಲಿ, ಕರಡಿ ಸಂಗಣ್ಣ ಅವ್ರದ್ದು ಹೇಳಿದ್ರಲ್ಲ, ಸೋತಂತ ವ್ಯಕ್ತಿಗೆ ಮತ್ತೆ ಮರುಜೀವ ಕೊಟ್ಟಿದ್ದೇ ಜನತಾದಳ. ಸೋತಂತ ವ್ಯಕ್ತಿಗೆ ಒಂದು ದಿನ ಎಲ್ಲ 24 ಅವರ್ಸ್ ನಿದ್ದೆಗೆಟ್ಟು ಹಳ್ಳಿಗಳ ಗ್ರಾಮ ವಾಸ್ತವ್ಯ ಅಂತ ಹೇಳಿ ಅವ್ರ ಕಾರ್ಯಕ್ರಮಗಳನ್ನು ನಾನು ಅಟೆಂಡ್ ಮಾಡಿ ಅವತ್ತು 350 ಕೋಟಿ ಕೊಪ್ಪಳದ ಅಭಿವೃದ್ಧಿಗೆ ಹಣ ಕೊಟ್ಟು ಪುನಃ ಅವ್ರನ್ನ MLA ಮಾಡಿದ್ವು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.